हाय फ्रेंड्स वेलकम टू माय चैनल एसके गार्डन टिप्स नानु सुमति इवत्ति नम वीडियो इद्दिल बग्गे केलवोंदिष्टु माहिति नावु ई वीडियो दिंद तिळ्कोळ्ळोण ई इद्दलन्न बळसोद्रिंद नम गार्डन अल्लि तुंबा 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 बेनिफिट्स इदे हागे केलवोंदु माइनस पॉइंट्स इदे अदर बग्गे एल्ल वीडियोदल्लि ई वीडियोदल्लि नोडोण फ्रेंड्स वीडियो नोड़ोकिंत मुंचे सब्सक्राइब मे सब्सक्राइब मे लाइक नाकु जन शेर तुम्बा जन वीडियो नोड़ता सब्सक्राइब मे प्लीज़ फ्रेंड्स सब्सक्राइब मे लाइक को मरीबेड़ी ओके ना वीडियो नोड़ फ्रेंड्स इद्लल्ली एरडु मूरु तरदल्लिदे ननगे गोत्तिद्द हागे इन्नु बेकादष्टु इरबहुदे एनो गोत्तिल्ल ಒಂದೇನ ನಾವು ಕಟ್ಟಿಗೆ ಸುಟ್ಟಂತ ಇದ್ಲು ಅದು ನಾರ್ಮಲಾಗಿ ಎಲ್ಲರಿಗೂ ಗೊತ್ತಿರೋದು ಇನ್ನೊಂದು ಕಲ್ಲಿದ್ಲು ಅಂತಿರುತ್ತೆ ನೋಡಿ ಆ ಕಲ್ಲಿದ್ಲು ಕೂಡ ಒಂಥರ ಇದ್ಲೇ ಅದು ಭೂಮಿಯಿಂದ ತೆಗಿತಾರೆ ಈ ಅವಾಗೆಲ್ಲ ಬೇರೆ ಇದಕ್ಕೆಲ್ಲ ಉಪಯೋಗಿಸ್ತಿದ್ರಲ್ಲ ಅದು ಕಲ್ಲಿದ್ಲು ಆ ಕಲ್ಲಿದ್ಲಿನಿಂದ ಏನು ಪ್ರಯೋಜನ ಅಂತ ನನಗೆ ಗೊತ್ತಿಲ್ಲ ನನಗೆ ಗೊತ್ತಿರೋದು ಮಾತ್ರ ಈ ಕಟ್ಟಿಗೆ ಸುಟ್ಟಂತ ಇದ್ಲು ಬಗ್ಗೆ ಮಾತ್ರ ನನಗೆ ಮಾಹಿತಿ ಗೊತ್ತು ಅದರ ಬಗ್ಗೆ ಮಾತ್ರ ನಾನು ಹೇಳಬಲ್ಲೆ ಈಗ ನಾವು ಕಟ್ಟಿಗೆ ಸುಟ್ಟವಾಗ ಅದಕ್ಕೆ ನೀರೇನಾದರೂ ಬಿತ್ತು ಅಂದ್ಕೊಳ್ಳಿ ಅಂದರೆ ನಾವು ನೀರು ಹಾಕಿದ್ವಿ ಅಂದ್ಕೊಳ್ಳಿ ಅವಾಗ ಏನಾಗುತ್ತೆ ಆ ಕಟ್ಟಿಗೆ ಪೂರ್ತಿ ಉರಿಲಾರದೆ ಸ್ವಲ್ಪ ತುಂಡು ತುಂಡಾಗುತ್ತೆ ಕಪ್ಪಾಗಿರುತ್ತೆ ಅದನ್ನೇ ನಾವು ಇದ್ದಲ್ ಅಂತೀವಿ ನಮ್ಮ ಕುಂದಾಪುರ ಕಡೆ ಅದನ್ನು ಮಸಿಗೆಂಡ ಅಂತ ಹೇಳ್ತೀವಿ ನಿಮ್ಮ ಏರಿಯಾದಲ್ಲಿ ಏನಂತಾರೆ ಅಂತ ನನಗೆ ಈ ಕಾಮೆಂಟಲ್ಲಿ ಹೇಳಿ ಓಕೆನಾ ಸರಿ ಈ ನಾವು ನೀರು ಹಾಕಲಾರದೆ ಆ ಕಟ್ಟಿಗೆನ ಹಾಗೆಯೇ ಕಂಪ್ಲೀಟಾಗಿ ಉರಿಯೋಕ್ಕೆ ಬಿಟ್ವಿ ಅಂದ್ಕೊಳ್ಳಿ ಅದೇನಾಗುತ್ತೆ ಪೂರ್ತಿ ಮೆತ್ತಗಿನ ಪೌಡರ್ ಹಾಕಿಬಿಟ್ಟು ಬೂದಿ ಆಗುತ್ತೆ ಈ ಬೂದಿ ಯೂಸಸ್ ಏನು ಅಂತ ನಮಗೆ ಸುಮಾರು ವಿಡಿಯೋದಲ್ಲೆಲ್ಲ ನಿಮಗೆ ಹೇಳಿದ್ದೀನಿ ನಿಮಗೂ ತುಂಬ ಜನರಿಗೆ ಗೊತ್ತಿರ್ಬೋದು ಅದು ಅಂದರೆ ಬೂದಿ ಗಿಡಕ್ಕೆ ಯಾವ ಥರ ಯೂಸ್ ಆಗುತ್ತೆ ಅಂತ ಗೊತ್ತಿಲ್ಲದವ್ರಿಗೆ ಒಂದು ಸತಿ ಐ ಕಾರ್ಡಲ್ಲಿ ಕೊಡ್ತೀನಿ ಒಂದು ಸತಿ ಆ ವಿಡಿಯೋ ನೋಡ್ಕೊಳ್ಳಿ ನೀವು ಓಕೆನಾ ಈಗ ಸಿಟಿಲಿದ್ದವರಿಗೆ ಒಂದು ಕ್ವಶನ್ ಬರ್ಬೋದು ಅಕ್ಕ ನಮ್ಗೆ ಎಲ್ಲಿ ಸಿಕ್ಕುತ್ತೆ ಇದ್ಲು ಸಿಕ್ಕಲ್ಲ ಅಂತ ಫ್ರೆಂಡ್ಸ್ ಒಂದು ಈಸಿ ಆದ ಮೇಲೆ ನಮ್ಮ ಸೊರ್ಸಸ್ ಅಂದರೆ ಎಲ್ಲಿ ಸಿಕ್ಕುತ್ತೆ ಅಂದರೆ ಈ ಇಸ್ತ್ರಿ ಮಾಡ್ತಾರೆ ನೋಡಿ ಆ ಇಸ್ತ್ರಿ ಮಾಡೋರು ಕಂಪಲ್ಸರಿಯಾಗಿ ಸಾಧಾರಣವಾಗಿ 90% ವಾಳು ಅವರು ಇಸ್ತ್ರಿ ಇದನ್ನೇ ಮಾಡ್ತಾರೆ ಯಾವುದು ಇದನ್ನೇ ತೊಗೊಂಬಂದು ಅದನ್ನಲ್ಲಿ ಮಾಡ್ತಾರೆ ಅವರು ಬೇರೆ ಚೀಲದಲ್ಲೆಲ್ಲ ತರ್ತಾ ಇರ್ತಾರೆ ಅದು ಎಲ್ಲಿ ಸಿಕ್ಕುತ್ತೆ ಅಂತ ಕೇಳಿದರೆ ನೀವು ಅಲ್ಲಿಂದ ತೊಗೊಂಬರ್ಬೋದು ಇಲ್ಲ ಸ್ವಲ್ಪ ದುಡ್ಡು ಕೊಟ್ಟರೆ ಇಸ್ತ್ರಿಯವ್ರು ಕೂಡ ಕೊಡ್ಬೋದು ನಿಮಗೆ ಅವ್ರ ಹತ್ರ ಬೂದಿ ಕೂಡ ಸಿಕ್ಕುತ್ತೆ ಅಂದರೆ ಸಿಟಿಲಿದ್ದವ್ರು ಪಕ್ಕದಲ್ಲೇನೋ ಇಸ್ತ್ರಿ ಮಾಡೋರಿದ್ದರೆ ಅವ್ರ ಹತ್ರ ಒಂದು ಸ್ವಲ್ಪ ನೋಡಿ ಕರೆಂಟ್ ಯೂಸ್ ಮಾಡಲಾರ್ದೆ ಇನ್ನೂ ಅವ್ರು ಇದ್ಲೆ ಹಾಕಿ ಮಾಡ್ತಾ ಇದ್ದರೆ ಅದು ನಿಮಗೆ ಚೆನ್ನಾಗಿ ಯೂಸ್ ಸಿಕ್ಕುತ್ತೆ ಓಕೆನಾ ಈಗ ಇದ್ಲು ಅಂತೇಳಿ ಕಟ್ಟಿಗೆ ಸುಟ್ಟಂಥದ್ದಲ್ಲ ಈ ನಾವು ತೆಂಗಿನಕಾಯಿದು ಇದಿರುತ್ತಲ್ಲ ತೆಂಗಿನಕಾಯಿ ಚಿಪ್ಪು ಅದನ್ನು ಸುಟ್ಟಿದ್ದು ಕೂಡ ಒಳ್ಳೆ ಇದ್ದಲ ಥರನೇ ಯೂಸ್ ಆಗುತ್ತೆ ಅದು ಕೂಡ ಗಿಡಗಳಿಗೆ ತುಂಬ ಹೆಲ್ಪ್ ಆಗುತ್ತೆ ಈಗ ಇದು ಏನೇನು ಹೆಲ್ಪ್ ಮಾಡುತ್ತೆ ಅಂತ ನೋಡೋಣ ಫಸ್ಟ್ ಏನಂತೇಳಿದರೆ ಈ ಇದ್ದಲು ನಾವು ಗಿಡಗಳಿಗೆ ಅಂದರೆ ಮಣ್ಣಲ್ಲಿ ನಾವು ಬೆರೆಸೋದ್ರಿಂದ ಒಂದು ಲೈಟ್ ವೆಯ್ಟ್ ಆಗುತ್ತೆ ಆ ಇದು ಯಾವುದು ಮಣ್ಣು ಲೈಟ್ ವೆಯ್ಟ್ ಆದವರಿಗೆ ಬಾಲ್ಕನಿ ಗಾರ್ಡನ್ ಮಾಡೋರಿಗೆ ತುಂಬ ಪ್ಲಸ್ ಪಾಯಿಂಟ್ ಯಾಕಂದರೆ ಬಾಲ್ಕನಿಯವರಿಗೆ ಜಾಸ್ತಿ ಬಾರ್ ಹಾಕೋಕ್ಕಾಗಲ್ಲ ಯಾಕಂತೇಳಿ ಕೆಳಗಡೆ ಅಷ್ಟೊಂದು ಸಪೋರ್ಟ್ ಇರಲ್ಲ ಎಲ್ಲಿ ಬಿದ್ದೋಗುತ್ತೋ ಅಂತ ಅವ್ರಿಗೆ ಒಂದು ಸ್ವಲ್ಪ ಡೌಟ್ ಇರುತ್ತೆ ಅಂಥವ್ರಿಗೆ ಯೂಸ್ ಆಗುತ್ತೆ ಎರಡನೇದೇನೆಂದರೆ ಈ ಇದ್ದಲಲ್ಲಿ ನೀರು ಹಿಡಿದಿಟ್ಕೊಂಡಿರುತ್ತೆ ನಾವು ಮಣ್ಣಲ್ಲಿ ಇದು ಹಾಕೋದ್ರಿಂದ ಬೇಸಿಗೆಲೆಲ್ಲ ನೀರು ಕಮ್ಮಿ ಆದವರಿಗೆ ಇದು ಒಂದು ಒಳ್ಳೆಯ ಪ್ಲಸ್ ಪಾಯಿಂಟ್ ಓಕೆನಾ ಥರ್ಡ್ ಪಾಯಿಂಟ್ ಏನಂತೇಳಿದರೆ ಮಣ್ಣನ್ನು ತುಂಬ ಚೆನ್ನಾಗಿ ಇದು ಮಾಡುತ್ತೆ ಅಂದರೆ ಎನ್ರಿಚ್ ಮಾಡುತ್ತೆ ಅಂದರೆ ಅದರಲ್ಲಿರೋ ನಾವು ಹಾಕಿರೋ ಗೊಬ್ಬರನ್ನೆಲ್ಲ ಹಿಡ್ಕೊಂಡಿರುತ್ತೆ ಅದು ಹೇಗೆ ಅಂತ ಹೇಳ್ತೀನಿ ನಾನು ನಿಮಗೆ ಅದು ಹೇಗೆ ಪ್ಲಸ್ ಪಾಯಿಂಟ್ ಆಯಿತು ಅಂತ ಈಗ ನಾವು ಇದ್ಲನ್ನು ಮೂರು ಥರದಲ್ಲಿ ಉಪಯೋಗಿಸ್ಬೋದು ಏನಂತ ಒಂದು ದೊಡ್ಡ ದೊಡ್ಡ ಪೀಸಸ್ಸೇ ಉಪಯೋಗಿಸೋದು ಎರಡನೇದಾಗಿ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ತುಂಡು ತುಂಡು ಮಾಡಿ ಉಪಯೋಗಿಸೋದು ಮೂರನೇದೇನೆಂದರೆ ಕಂಪ್ಲೀಟಾಗಿ ಪೌಡ್ರ್ ಥರದಲ್ಲಿ ಉಪಯೋಗಿಸೋದು ಈಗ ದೊಡ್ಡ ದೊಡ್ಡ ಪಾಟ್ ಇದೆ ಆವಾಗ ನಾವು ದೊಡ್ಡ ದೊಡ್ಡ ತುಂಡು ಹಾಕಿದ್ರು ಕೂಡ ಏನು ತೊಂದರೆ ಇಲ್ಲ ಅದೇ ನಮ್ಮ ಹತ್ರ ಇರೋದೇ ಸಣ್ಣ ಸಣ್ಣ ಪಾಟಲ್ಲಿ ನಾವು ಹಾಕಬೇಕಂದವಾಗ ದೊಡ್ಡ ದೊಡ್ಡ ತುಂಡು ಹಾಕೋಕ್ಕಾಗಲ್ಲ ಅದನ್ನು ಸ್ವಲ್ಪ ಕಟ್ ಮಾಡಿಬಿಟ್ಟು ಹಾಕಿದರೆ ತುಂಬ ಚೆನ್ನಾಗಿ ಯೂಸಸ್ ಆಗುತ್ತೆ ಆಮೇಲೆ ಈ ಪುಡಿನ ಎಲ್ಲಿ ಉಪಯೋಗಿಸ್ಬೇಕಂದ್ರೆ ನಮಗೆ ಇದು ಒಂಥರ ಆ್ಯಂಟಿ ಫಂಗಲ್ ಪೌಡ್ರ್ ಥರ ಉಪಯೋಗಿಸ್ತಾರೆ ಅಂದರೆ ಮಣ್ಣಲ್ಲಿ ಫಂಗಸ್ ಬರೆದಿದ್ದಂಗೆ ಇದು ಉಪಯೋಗಿಸುತ್ತೆ ಮೊನ್ನೆ ಲಾಸ್ಟ್ ವೀಡಿಯೋದಲ್ಲಿ ನಾವು ನೋಡ್ಕೊಂಡಿದ್ವಲ್ಲ ಮಣ್ಣಲ್ಲಿ ಆ ಫಂಗಸ್ ಬಂದಾಗ ಅದು ರೂಟ್ ರಾಟ್ ಆಗುತ್ತೆ ಅಂತ ಅಂಥದಕ್ಕೆಲ್ಲ ಇದು ಒಳ್ಳೆ ಯೂಸ್ ಆಗುತ್ತೆ ಯಾವುದು ಈ ಇದ್ದಲು ಪುಡಿ ಹಲ್ಲುಜ್ಜೋದು ಎಲ್ಲರಿಗೂ ಗೊತ್ತಿದ್ದದ್ದೇ ನಾನು ಪುನಃ ಹೇಳಲ್ಲ ಯಾಕಂತೇಳಿರಿ ಇದು ಒಂದೊಂದು ಗಾರ್ಡನಲ್ಲಿ ಇದನ್ನು ಹಾಕೋದ್ರಿಂದ ಸಾರಿ ಸಣ್ಣ ಸಣ್ಣ ನುಸಿ ಥರ ಬರ್ತಿರ್ತದೆ ನೋಡಿ ನಾವು ಗೊಬ್ಬರ ಜಾಸ್ತಿ ಹಾಕಿದಾಗ ನುಸಿ ಥರ ಬರ್ತಾ ಇರುತ್ತೆ ಅಂಥದ್ದನ್ನು ಇದು ಅವಾಯ್ಡ್ ಮಾಡುತ್ತೆ ಈ ಒಂದು ಲೇಯರ್ ನಾವು ಮಸಿಗೆಂಡ ಇಂಥದ್ದು ಏನಾರು ಹಾಕಿದರೆ ಅಂದರೆ ಇದ್ಲು ಪುಡಿ ಏನಾರು ಹಾಕಿದರೆ ಏನಾಗುತ್ತೆ ಅಂದರೆ ಆ ಮಣ್ಣಿಂದ ಹೊರಗಡೆ ಬರೋ ಹುಳುಗಳೇನಾದ್ರು ಇದ್ದರೆ ಕಮ್ಮಿ ಆಗುತ್ತೆ
ಅಂದರೆ ಒಂಥರ ವಾಸನೆ ಬರಲಾರ್ದಿದ್ದಂಗೆ. ನಿಮಗೆಲ್ಲರಿಗೂ ಒಂದು ಗೊತ್ತಿರ್ಬೋದು ಒಂದು ಟಿಪ್ ಏನಂತ ಹೇಳಿದರೆ, ಫ್ರಿಜ್ ವಾಸನೆ ಬರ್ತಿದ್ದಾಗ ಒಂದು ಬೌಲಲ್ಲಿ ಈ ಇದು ನಮ್ಮ ಇದ್ಲ ಪುಡಿ ಹಾಕಿಟ್ರೆ ವಾಸನೆ ಬರಲ್ಲ ಅಂತ ಹೇಳಿಬಿಟ್ಟು ನಿಮ್ಗೆ ಗೊತ್ತಿರ್ಬೋದು ಆ ಟಿಪ್ಪು. ಅದೇ ಸೇಮ್ ಅದೇ ಮೆಥಡ್ ಗಾರ್ಡನಲ್ಲಿ ಕೂಡ ಯೂಸ್ ಮಾಡ್ಬೋದು. ಮತ್ತು ಇನ್ನೊಂದೇನಂತ ಹೇಳಿದರೆ, ಈ ಇದ್ಲ ಪುಡಿ ಹಾಕೋದ್ರಿಂದ ಹೂವು ತುಂಬ ಚೆನ್ನಾಗಿ ಬರುತ್ತೆ. ಅಂದರೆ ಗೊಂಚಲು ಗೊಂಚಲು ಹೂವು ಬರೋ ಕೂಡ ಬೂದಿ ಹಾಕಿದ್ರೆ ಏನು ಯೂಸ್ ಆಗುತ್ತೋ ಅದು ಕೂಡ ಯೂಸ್ ಆಗುತ್ತೆ. ನಿಮಗೆ ಮುಖ್ಯವಾಗಿ ಅಡೇನಿಯಂ ಬೆಳೆಸೋರಿಗೆ ಈ ಇದ್ದಲಿತೆ ಅಂದ್ಕೊಳ್ಳಿ, ಆ ಇದ್ದಲನ್ನು ಮಣ್ಣಲ್ಲಿ ಮಿಕ್ಸ್ ಮಾಡೋದ್ರಿಂದ ಅದು ನೀರನ್ನು ಹೋಲ್ಡ್ ಮಾಡಿ ಇಟ್ಕೊಳುತ್ತೆ, ನೀರನ್ನು ಹಿಡ್ಕೊಳುತ್ತೆ ಅದು. ಹಾಗೆ ನಾವು ಗೊಬ್ಬರ ಹಾಕಿದವಾಗ ಆ ಗೊಬ್ಬರದಿಂದ ಬರೋ ಸಣ್ಣ ಸಣ್ಣ ಈ ಪೋಷಕಾಂಶ ಅಂತಾರೆ ನೋಡಿ, ಅಂಥದ್ದೆಲ್ಲ ಈ ಇದ್ದಲು ಹೀರ್ಕೊಂಡ್ಬಿಟ್ಟು ಬೇರಿಗೆ ಬೇಕಾದಾಗ ಕೊಡುತ್ತೆ. ಆ ಕೆಲಸ ಏನಾಗುತ್ತೆ, ಈ ನಮ್ಮ ಅಡೇನಿಯಮ್ ಕೆಲಸ ಇದು ಮಾಡುತ್ತೆ. ಅಡೇನಿಯಮ್ಗೆ ಹಾಕೋದ್ರಿಂದ ಒಳ್ಳೆ ಯೂಸಸ್ ಆಗುತ್ತೆ. ಹಾಗೆ ಬೋನ್ಸಾಯಲ್ಲಿ ಕೂಡ ನಾವು ಈ ಇದ್ದಲು ಪುಡಿ ಹಾಕ್ತೀವಿ, ಅಂದರೆ ಇದ್ದಲು ಸಣ್ಣ ಸಣ್ಣ ಚೂರು ಮಾಡಿ ಹಾಕ್ತೀವಿ. ಆವಾಗ ಏನಾಗುತ್ತೆ, ನೀರನ್ನು ಅದು ಹಿಡಿದಿಟ್ಕೊಂಡಿರುತ್ತೆ, ಗೊಬ್ಬರದಲ್ಲಿರೋ ಪೋಷಣೆ ಎಲ್ಲ ತೆಗೆದಿಟ್ಕೊಂಡ್ಬಿಟ್ಟು ಬೇರಿಗೆ ಬೇಕಾದಾಗ ಕೊಡುತ್ತೆ. ಹಾಗೆ ಇನ್ನೊಂದು ಲೈಟ್ ವೆಯ್ಟ್ ಮಾಡಿರುತ್ತೆ. ಯಾಕಂತೇಳಿದರೆ ನಾವು ಬೋನ್ಸಾಯಲ್ಲಿ ಜಾಸ್ತಿ ಮಣ್ಣು ಹಾಕಿರಲ್ಲ, ಸ್ವಲ್ಪನೇ ಮಣ್ಣು ಹಾಕಿರ್ತೀವಿ. ಆ ಗಿಡಗಳಿಗೆ ಬೇಕಾಗೋ ಆ ಮರಕ್ಕೆ ಬೇಕಾಗೋ ಎಲ್ಲ ಥರದ ಪೋಷಣೆಗಳು ಅದಕ್ಕೆ ಕಂಪ್ಲೀಟಾಗಿ ಕೊಡ್ತಾ ಇರಬೇಕು ಕಾಲಕಾಲಕ್ಕೆ. ಅಂಥ ಟೈಮಲ್ಲಿ ನಾವು ಇಂಥದ್ದೇನಾದ್ರು ಯೂಸ್ ಮಾಡಿದವಾಗ ಏನಾಗುತ್ತೆ ಅಂದರೆ ತುಂಬ ಚೆನ್ನಾಗಿ ಅದು ಮಣ್ಣನ್ನು ಇದು ಮಾಡಿರುತ್ತೆ, ಗೊಬ್ಬರ ಥರ ಪರಿವರ್ತನೆ ಮಾಡಿರುತ್ತೆ. ಓಕೆನಾ. ಇನ್ನೊಂದು, ಈ ಗೊಬ್ಬರದ ಇದು ಸಾರಿ ಇದ್ದಲು ಹಾಕೋದ್ರಿಂದ ಹೂವಲ್ಲಿ ಒಳ್ಳೆ ಕಲರ್ ಬರುತ್ತೆ. ನಿಮಗೆ ಕಲರ್ ಬರಬೇಕು ಅಂದರೆ ಕೆಲವೊಂದೊಂದು ಸರ್ತಿ ಹೂವು ಏನಾಗುತ್ತೆ ಸ್ವಲ್ಪ ಡಿಮ್ ಕಲರಲ್ಲಿರುತ್ತೆ. ಅಂದರೆ ನಾವು ತರ್ತ ನರ್ಸರಿ ತರ್ತ ಒಳ್ಳೆ ಕಲರಲ್ಲಿರುತ್ತೆ, ಆಮೇಲೆ ಬರ್ತಾ ಬರ್ತಾ ಏನಾಗುತ್ತೆ ಅಂದರೆ ಕಲರ್ ಕಮ್ಮಿ ಆದಂಗೆ ಅನಿಸುತ್ತಲ್ಲ, ಅಂಥ ಕಡೆ ನೀವು ಇದ್ದಲು ಹಾಕಿದರೆ ಆ ಹೂವಲ್ಲಿ ಬ್ರೈಟ್ನೆಸ್ ಬರುತ್ತೆ, ಒಳ್ಳೆ ಕಲರ್ ಬರುತ್ತೆ, ನಿಮಗೆ ದೊಡ್ಡ ದೊಡ್ಡ ಹೂವು ಆಗುತ್ತೆ. ಈಗ ಬೂದಿ ಹಾಕಿದಾಗ ಯಾವ ಥರ ಆಗುತ್ತೋ ಅದೇ ಥರ ಇದ್ದಲು ಬಳಸೋದ್ರಿಂದ ಕೂಡ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ. ಇನ್ನೊಂದು, ಟೆರೆಸ್ ಗಾರ್ಡನ್ ಮಾಡೋರಿಗೆ ಕೂಡ ಈ ವೆಯ್ಟ್ ಸಮಸ್ಯೆ ಇರುತ್ತೆ. ಜಾಸ್ತಿ ವೆಯ್ಟ್ ಹಾಕಿಬಿಟ್ರೆ ಏನಾದ್ರು ಬಿಲ್ಡಿಂಗ್ ಏನಾದ್ರು ಪ್ರಾಬ್ಲಮ್ ಆಗುತ್ತೇನೋ ಅಂತ ಅಂಥವ್ರು ಕೂಡ ಈ ಇದ್ದಲನ್ನು ಜಾಸ್ತಿ ಬಳಸ್ಬೋದು. ಇದು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ, ನಿಮಗೆ ಲೈಟ್ ವೆಯ್ಟ್ ಕೂಡ ಮಾಡುತ್ತೆ. ಓಕೆನಾ. ಅಂದರೆ ಮಣ್ಣು ಖರ್ಚು ಕೂಡ ಕಮ್ಮಿ ಮಾಡುತ್ತೆ, ನಿಮಗೆ ಜಾಸ್ತಿ ಮಣ್ಣು ಬೇಕಂತೇನಿಲ್ಲ, ಮಣ್ಣು ಖರ್ಚು ಕೂಡ ಕಮ್ಮಿ ಮಾಡುತ್ತೆ. ಆವಾಗ ನಮಗೆ ದುಡ್ಡಿನ ವಿಷಯದಲ್ಲೂ ಕೂಡ ನಮಗೆ ಸ್ವಲ್ಪ ಪ್ಲಸ್ ಪಾಯಿಂಟ್ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ನೀವು ಯೂಸ್ ಮಾಡಿ ನೋಡಿ. ಓಕೆನಾ. ಇನ್ನೊಂದು, ಈ ನಾರ್ತ್ ಇಂಡಿಯನ್ ಸ್ವೀಡಿಯೋದಲ್ಲಿ ನಾನೆಲ್ಲ ನೋಡಿದ್ದೀನಿ, ಈ ಗುಲಾಬಿ ಗಿಡನ ಕಂಪ್ಲೀಟಾಗಿ ಇದ್ದಲು ಪುಡಿಯಲ್ಲಿಗೆ ಬೆಳೆಸ್ತಾರಂತೆ ಅವರು. ಅಂದರೆ ಅದಕ್ಕೆ ಕಂಕರ್ ಅಂತ ಹೇಳ್ತಾರೆ, ಅಂದರೆ ಈ ಜ್ವಾಲಾಮುಖಿ ಬಂದಾಗ ಬರುತ್ತೆ ನೋಡಿ, ಅದನ್ನು ಹಾಕಿ ಇದು ಮಾಡ್ತಾರೆ. ಆದರೆ ನಾನೊಂದು ಪ್ರಯೋಗ ಮಾಡಬೇಕಂದ್ಕೊಂಡಿದ್ದೀನಿ ಏನಂತೇಳಿದರೆ, ಕಂಪ್ಲೀಟಾಗಿ ಈ ಮಸಿಗೆಂಡನೇ ಹಾಕಿಬಿಟ್ಟು ಇದ್ದಲನ್ನೇ ಹಾಕಿ ಗಿಡ ಬೆಳೆಸೋಣ ಅಂತ ನೋಡೋಣ. ನಾನು ಅದು ಮಾಡ್ತಾ ಇದ್ದಾಗ ನಿಮ್ಗೆ ವೀಡಿಯೋ ಮಾಡಿ ತೋರಿಸ್ತೀನಿ ಅದರದ್ದು. ಆಮೇಲೆ ಅದು ಸಾಧಕ ಬಾಧಕೆಲ್ಲ ನೋಡೋಣ ನಾವು, ಅದು ಒಳ್ಳೇದಾಗುತ್ತಾ ಕೆಟ್ಟದ್ದಾಗುತ್ತಾ ಅಂತ ಅಪ್ಡೇಟ್ ವೀಡಿಯೋದಲ್ಲಿ ಮಾಡಿ ತಿಳ್ಕೊಳ್ಳೋಣ. ಓಕೆನಾ ಫ್ರೆಂಡ್ಸ್. ಇದು ನನಗೆ ಗೊತ್ತಿರೋ ಇದ್ಲ ಬಗ್ಗೆ ಕೆಲವೊಂದು ಪಾಯಿಂಟ್ಸು. ಇನ್ನೇನಾದ್ರು ನಿಮಗೇನಾದ್ರು ಪಾಯಿಂಟ್ಸ್ ಗೊತ್ತಿದ್ರೆ ನಂಗೆ ಕಾಮೆಂಟಲ್ಲಿ ಹೇಳಿ. ಹಾಗೆ ನೆಕ್ಸ್ಟ್ ಒಳ್ಳೆ ವೀಡಿಯೋದಲ್ಲಿ ಬರ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್ ಫ್ರೆಂಡ್ಸ್, ಟೇಕ್ ಕೇರ್, ಬಾಯ್.